ಸಖತ್ ಕಾಂಪಿಟೇಷನ್ ಇದೆ ಯಾಕೆಂದ್ರೆ ವೈಎಸ್ಸಿ ದತ್ತ ಅವರು ಲಾಸ್ಟ್ ಟೈಮ್ ಜೆಡಿಎಸ್ ಅಲ್ಲಿ ಇದ್ದರು ಈ ಸತಿ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಿದ್ದಾರೆ ಬಟ್ ಯಾರು ಟಿಕೆಟ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಸೊ ಈಗ ಅವರಿಬ್ಬರು ಏನಾರ ಒಂದಾದರೆ ಸ್ವಲ್ಪ ಬಿಜೆಪಿಗೆ ಇದಾಗುತ್ತೆ ನಾವು ಹಿಂದೆ ನೋಡಿದಾಗ ಬಹಳ ಬರಗಾಲ ನೀಗಿಸ್ಬಿಟ್ವಿ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಬಂದಾಗ ಕುಡಿಯ ನೀರಿನ ಸಮಸ್ಯೆ ಪೂರ್ತಿ ಬರ ರೈತರು ಅಂತ ಭಾರಿ ಕಂಗಾಲ ಅಂತ ಒಂದು ಸಮಯ ಆವಾಗ ಈ ಸತಿ 1013 ಒಟ್ಟಲ್ಲಿ 1000 ಒಟ್ಟಂತೂ ಕ್ಲೀಟ್ ಕೊಟ್ಟೆ ಕೊಡ್ತೀವಿ ನಾವು ನಮ್ಮೂರಲ್ಲಿ ಹಾಗಾಗಿ ಇವರಿಗೆ ಫಸ್ಟ್ ಪ್ಲೇಸ್ ಅಂತ ಗ್ಯಾರಂಟಿ ರಿಸಲ್ಟ್ ಪಟೇಲ ಅವರು ನಮ್ಮ ಶಾಸಕರು ಏನಂದ್ರೆ ಎಲ್ಲ ಒಂದೇ ತಟ್ಟಲ್ಲಿ ಹಾಕಿ ತೂಕ್ತಾರೆ ನಾ 1000 ಅಡಿ ತಂಗ ಹೋಗಿದ್ವಿ ಅವರ ಕಾಲದಲ್ಲಿ ತುಂಬಾ ಎಫೆಕ್ಟ್ ಹಾಕಿಬಿಟ್ಟು ಮಾಡಿಬಿಟ್ಟು ಅದನ್ನ ಹೋರಾಟ ಮಾಡೋದನ್ನ ಒಂದು ಅಂತಕ್ಕೆ ಬಂದಿದೆ ಹಾಗಾಗಿ ಮತ್ತೆ ಬೆಳ್ಳಿ ಸರ್ 2023 ವೀಕ್ಷಕರೇ ಕರ್ನಾಟಕ ಟಿವಿಯ ಎಲೆಕ್ಷನ್ ಮೆಗಾ ಸರ್ವೆ ಜನಾಭಿಪ್ರಾಯ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ದಿನ ಬೆಳಿಗ್ಗೆ ಲಕ್ಷ್ಮೀಪುರದಿಂದ ಶುರುವಾಯಿತು ಚಿಕ್ಕಮಗಳೂರಿನಿಂದ ಬರುವಾಗ ಚಿಕ್ಕಮಗಳೂರು ಮತ್ತು ಕಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಅದು ಮೊದಲ ಗ್ರಾಮ ಇದೀಗ ಚಿಕ್ಕಪಟ್ಟಣಗೆರೆ ಅನ್ನೋ ಗ್ರಾಮದಲ್ಲಿ ಇದ್ದೀವಿ ಇಲ್ಲೊಂದಷ್ಟು ಜನ ಮತದಾರರು ಇದ್ದಾರೆ ಆ ಮತದಾರರ ಮನದಾಳ ಏನೋ ಈ ಬಾರಿ ಕಡೂರಿನ ಟ್ರೆಂಡ್ ಏನಿದೆ ಅಂತ ಅವರನ್ನೇ ಮಾತಾಡ್ಸೋಗಣ ಸರ್ ನಮಸ್ತೆ ನಿಮ್ಮ ಹೆಸರು ಶ್ರೀಧರ್ ಸಿಡಿ ಅಂತ ಶ್ರೀಧರ್ ಸಿಡಿ ಏನು ಸರ್ ಇದು ಈ ಸಲ ಟ್ರೆಂಡ್ ಏನಿದೆ ಟ್ರೆಂಡ್ ಏನು ಸರ್ ಈ ಸತಿ ಭಾರಿ ಜೋರಾಗಿದೆ ಟ್ರೆಂಡ್ ಸಖತ್ ಕಾಂಪಿಟೇಷನ್ನು ಇದೆ ಯಾಕೆಂದರೆ ವೈಎಸ್ಸಿ ದತ್ತ ಅವರು ಲಾಸ್ಟ್ ಟೈಮು ಜೆ ಡಿ ಎಸ್ಸಲ್ಲಿ ಇದ್ದರು ಈ ಸತಿ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಿದ್ದಾರೆ ಬಟ್ ಯಾರು ಟಿಕೆಟ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನೋಡಬೇಕು ಆನಂದ್ ಅವರು ಕಾಂಗ್ರೆಸ್ಸಲ್ಲಿದ್ದರು ಸೊ ಈಗ ಅವರಿಬ್ಬರು ಏನಾರ ಒಂದಾದರೆ ಸ್ವಲ್ಪ ಬಿ ಜೆ ಪಿಗೆ ಇದಾಗುತ್ತೆ ಬಟ್ ಏನೇ ಆದರೂ ನಾವು ಬಿ ಜೆ ಪಿ ಕಡೆಗೆ ಬಿ ಜೆ ಪಿ ಬಂದೇ ಬರುತ್ತೆ ಅಷ್ಟು ಕೆಲಸ ಮಾಡಿದ್ದಾರೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಇಡೀ ಕಡೂರು ಟೌನ್ ಟೌನಲ್ಲಿ ಲೈಟ್ ಇರ್ಬೋದು ರೋಡ್ ಇರ್ಬೋದು ಮತ್ತು ಕೆರೆಗಳಿಗೆ ನೀರು ಇರ್ಬೋದು ಎಲ್ಲದೂ ಪಾಪ ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಅವ್ರಿಗೆ ಏನಾಗಿತ್ತು ಅಂತಂದರೆ ಮಳೆ ರಾಯ ಸ್ವಲ್ಪ ಕೈ ಹೊಡೆದಿತ್ತು ಮಳೆ ರಾಯ ಕೈ ಹೊಡೆದ್ರಿಂದ ಹಿಂದಿ ಆ ಕೈ ಹೊಡೆದ ಕಾರಣದಿಂದಲೂ ಅವ್ರ ಅದೃಷ್ಟನ ಏನೋ ಗೊತ್ತಿಲ್ಲ ಎಲ್ಲ ಕೆರೆಗಳಿಗೂ ನೀರು ಬಂತು ಅದು ಹೆಂಗೆ ಬಂತು ಅಂತ ಮಾಹಿತಿ ಥರ ನೀರು ಕೆರೆಗಳಿಗೆಲ್ಲ ಚೆನ್ನಾಗಿ ಬಂತು ಎಲ್ಲ ಕೆರೆ ರೈತರು ಎಲ್ಲ ಸಮೃದ್ಧಿ ಆಗಿದ್ದಾರೆ ಈಗ 5 ಇಯರ್ಸಿಂದ ಎಲ್ಲ ಕಡೂರು ತಾಲೂಕಲ್ಲಿರೋಂಥ ಎಲ್ಲ ರೈತರುಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ನೀರಿನ ಸಮಸ್ಯೆ ಇಲ್ಲ ಅಷ್ಟು ಒಳಿತಾಗಿದೆ ಬಟ್ ಹೇಳಬೇಕು ಅಂತಂದರೆ ಅದೇನೋ ದೇವರು ಫಲನ ಏನೋ ಗೊತ್ತಿಲ್ಲ ಅವ್ರ ಅದೃಷ್ಟವೂ ಚೆನ್ನಾಗಿದೆ ಈ ಸತಿ ಬೆಳ್ಳಿ ಪ್ರಕಾಶ್ ಅವರು 50,000 ಲೀಡಿಂಗಲ್ಲಿ ವಿನ್ ಆಗೇ ಆಗ್ತಾರೆ ಬೆಳ್ಳಿ ಬಂಗಾರ ಆಗುತ್ತೆ ಅಂತೀರಾ ಹೌದು ಓಕೆ ಈ ಕಡೂರು ವಿಧಾನಸಭಾ ಕ್ಷೇತ್ರ ಅಂತ ತಗೊಂಡ್ರೆ ಏನೋ ಬಿ ಜೆ ಪಿ ಭದ್ರಕೋಟೆ ಏನಲ್ಲ 2008 ಕೃಷ್ಣಮೂರ್ತಿ ಕಾಂಗ್ರೆಸ್ಸಿಂದ ಗೆದ್ದಿದ್ರು ಜೆ ಡಿ ಎಸ್ಸಿಂದ ದತ್ತ ಗೆದ್ದಿದ್ರು 13 ಬೆಳ್ಳಿ ಪ್ರಕಾಶ್ ಅವರು 2018 ಗೆದ್ದರು ಈ ಇಷ್ಟ ಆದಮೇಲೆ ಕೂಡ ಈಗ ಒಂದಷ್ಟು ಜನ ಮತ್ತೆ ಬೆಳ್ಳಿ ಪ್ರಕಾಶ್ ಅಂತಿದ್ದಾರೆ ಏನು ಕಾರಣ ಜಗದೀಶ್ ಅಂತೇಳಿ ಜಗದೀಶ್ ಅವರು ಹೇಳಿ ಏನಿದೆ ಟ್ರೆಂಡ್ ಟ್ರೆಂಡ್ ಏನಿದೆ ಅಂದರೆ ಅವರು ಈಗ ಎಮ್ ಎಲ್ ಆದ ದಿನದಿಂದ ಎಲ್ಲ ರೈತರಿಗೆ ಭಾಳ ಅನುಕೂಲ ಇದೆ ಬಟ್ ನಾವು ಹಿಂದೆ ನೋಡಿದಾಗ ಭಾಳ ಬರಗಾಲ ನೀಗಿಸ್ಬಿಟ್ವಿ 5 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದಾಗ ಕುಡಿಯೋ ನೀರಿನ ಸಮಸ್ಯೆ ಪೂರ್ತಿ ಬರ ರೈತರು ಅಂತ ಭಾರಿ ಕಂಗಾಲ ಅಂತ ಒಂದು ಸಮಯ ಆವಾಗ ಅದೇನಪ್ಪ ಇವರು ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬಂದ ಮೇಲೆ ರೈತರೆಲ್ಲ ಸಮೃದ್ಧಿ ಆಗಿದ್ವಿ 5 ವರ್ಷದಿಂದ ಏನು ನಮಗೆ ನೀರಿನ ಸಮಸ್ಯೆ ಆಗಲಿ ಬೋರ್ವೆಲ್ದು ಯಾವುದು ಸಮಸ್ಯೆ ಇಲ್ಲ ತೋಟ ಎಲ್ಲ ಚೆನ್ನಾಗಿದೆ ಹಂಗಾಗಿ ನಾವು ಮತ್ತೊಮ್ಮೆ ಬೆಳ್ಳಿ ಪ್ರಕಾಶ್ ಅವರನ್ನು ಆಯ್ಕೆ ಮಾಡ್ತೀವಿ ಇಲ್ಲಿ ಸರ್ ನಿಮ್ಮ ಹೆಸರು ಚಿಕ್ಕಪಟ್ಟಿಗೆ ನಾಗರಾಜ್ ಅಂತೇಳ್ಬಿಟ್ಟು ಹೇಳಿ ನಾಗರಾಜ್ ಅವರು ಏನಿದೆ ಟ್ರೆಂಡ್ ಸರ್ ಈಗ ಎಲ್ಲ ಕ್ಷೇತ್ರದ ಶಾಸಕರಿಂದ ನಮ್ಮ ಶಾಸಕರು ಈಗ 3,000 ಕೋಟಿ ಅನುದಾನ ತಂದಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನದಾಗಿ ಎಲ್ಲ ರಸ್ತೆಗಳು ಅಭಿವೃದ್ಧಿ ಆಗಿದೆ ಆಮೇಲೆ ನೀರಿನ ಸಮಸ್ಯೆ ಒಂದು ಸ್ವಲ್ಪನೂ ಇಲ್ಲ ಅದಾದ ನಂತರ ಸರ್ವ ಜನಾಂಗದ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅದೊಂದು ಹೇಳೋಕೆ ನಾನು ಇಷ್ಟಪಡ್ತೀನಿ ಎಲ್ಲ ಜನಾಂಗದವರು ಇಷ್ಟಪಡುವಂಥ ನಾಯಕರು ಅಂತ ಬೆಳ್ಳಿ ಪ್ರಕಾಶ್ ಅವರು ಈಗ ಯಾವುದೇ ಒಂದು ಸಮಾಜ ತಾಳ್ರಿ ಯಾವುದೇ ಒಂದು ವ್ಯಕ್ತಿ ತಾಳ್ರಿ ಅವ್ರನ್ನ ದೇಶಿಸುವಂಥ ಗುಣ ಯಾರಲ್ಲೂ ಇಲ್ಲ ಈಗ ಪ್ರತಿಯೊಬ್ಬರೂ ನಾನು ಬೆಳ್ಳಿ ಪ್ರಕಾಶ್ ಅಣ್ಣಗೆ ವೋಟ್ ಮಾಡ್ತೀನಿ ಅನ್ನೋ ಲೆಕ್ಕಕ್ಕಿದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆಮೇಲೆ ಹೆಚ್ಚಿನದಾಗಿ ನಮ್ಮೂರಲ್ಲಿ ಹೊಸತಿ 812 ಬಿ ಜೆ ಪಿ ಇದೆ ಈ ಸತಿ 1013 ಒಟ್ಟಲ್ಲಿ 1000 ಒಟ್ಟಂತೂ ಲೀಡ್ ಕೊಟ್ಟೆ ಕೊಡ್ತೀವಿ ನಾವು ನಮ್ಮೂರಲ್ಲಿ 13 ಹೋಗಿ ಇವತ್ತು ಸರ್ ಅದು ಲ್ಯಾಪ್ಸ್ ಆಗೇ ಆಗುತ್ತೆ ಅದು ಲ್ಯಾಪ್ಸ್ ಆಗೇ ಆಗುತ್ತೆ ಆಮೇಲೆ ಈಗ ಅಭಿವೃದ್ಧಿ ಕೆಲಸಕ್ಕೂ ಹೋದರೆ ಈಗ ಪ್ರತಿಯೊಂದು ಸಮಾಜಕ್ಕೂ ಸಮುದಾಯ ಭವನಗಳು ಹಾಕ್ಬಿಟ್ಟಿದ್ದಾರೆ ಬೆಳ್ಳಿ ಪ್ರಕಾಶ್ ಅಣ್ಣವರು ಅದಕ್ಕಿಂತ ಹೆಚ್ಚಾಗಿ ಇನ್ನು ಯಾರು ಮಾಡೋಕ್ಕಾಗಲ್ಲ ಅಂತ ನಮ್ಮ ಮನಸ್ಸಿಗೆ ಇದೆ ಮತ್ತೆ ಈ ಸತಿ 2023 ಮತ್ತೊಮ್ಮೆ ಬೆಳ್ಳಿ ಅದು ಖಚಿತ ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಹೆಸರು ಸರ್ ರಮೇಶ್ ಅಂತ ರಮೇಶ್ ಅವರೇ ಒಂದು ಕಡೆ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಗೆ ಟಿಕೆಟ್ ಗೊಂದಲ ವೈಎಸ್ವಿ ದತ್ತ ಅವರು ಬಂದರೂ ಕೂಡ ಏನು ಕಾಂಗ್ರೆಸ್ ಸ್ಟ್ರಾಂಗ್ ಆಗ್ಬಿಡ್ತು ಅಂತಿಲ್ಲ ಆನಂದ್ ಈಗ ಆನಂದು ಮತ್ತು ದತ್ತ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಇಬ್ಬರು ಒಂದಾಗಿ ಹೋಗ್ತಾರ ಗೊತ್ತಿಲ್ಲ ಯಾಕಂದರೆ ದತ್ತ ಅವ್ರು ಕಾಂಗ್ರೆಸ್ಸಿಗೆ ಬರುವಲ್ಲೇ ಒಂದಷ್ಟು ಸ್ಥಳೀಯ ಕಾಂಗ್ರೆಸ್ ನಾಯಕರು ಬೇಸರ ವ್ಯಕ್ತಪಡಿಸಿದರು ಈ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸಲ್ಲಿ ಇರುವಂಥ ಟಿಕೆಟ್ ಗೊಂದಲ ಬಿ ಜೆ ಪಿಗೆ ಪ್ಲಸ್ ಆಗುತ್ತಾ ಫಸ್ಟು ನಿಮ್ಮ ಅಭಿಪ್ರಾಯ ಏನು ಹೇಳಿ ಅಂದರೆ ಸರ್ ಫಸ್ಟು ಪ್ಲಸ್ ಆಗುತ್ತೆ ಯಾಕೆ ಅಂದರೆ
ಇವರು ನಮ್ಮ ಎಮ್ ಎಲ್ ಎವರು ಯಾವ ಜಾತಿನೂ ನೋಡ್ತಾ ಇಲ್ಲ. ಆದಷ್ಟು ನಮ್ಮ ಲಿಂಗಾಯತರಿಗಿಂತ ಬೇರೆ ಕ್ಯಾಸ್ಟ್ಗಳಲ್ಲಿ ಭಾರಿ ಸಪೋರ್ಟ್ ಕೊಡ್ತಾ ಇದಾರೆ. ಹಂಗಾಗಿ ಇವರಿಗೆ ಫಸ್ಟ್ ಕ್ಲಾಸ್ ಅಂತೂ ಗ್ಯಾರಂಟಿ. ಅದರ ಬಗ್ಗೆ ಮೋಸನೇ ಇಲ್ಲ. ಅಂದರೆ ಈ ಚಿಕ್ಕಪಟ್ಟಣ ಕಡೆ ಗ್ರಾಮಸ್ಥರು ಹೇಳೋದೇನಂದ್ರೆ ಬರೀ ಲೀಡ್ ಲೆಕ್ಕ ಹಾಕಳಿ, ರಿಸಲ್ಟ್ ಕೇಳಬೇಡಿ, ರಿಸಲ್ಟ್ ಫಿಕ್ಸು ಅಂತ ಹೇಳ್ತಾರೆ. ಓ ಪಕ್ಕ ರಿಸಲ್ಟ್ ಪಕ್ಕ. ಓಕೆ ಸರ್, ನಮಸ್ತೆ, ನಿಮ್ಮ ಹೆಸರು? ಸರ್ ಶಿವಮೂರ್ತಿ ಅಂತೇಳಿ. ಓಕೆ, ನೀವೆಲ್ಲ ಈ ಗ್ರಾಮದಲ್ಲಿ ಒಂದಷ್ಟು ಜನ ಬೆಳ್ಳಿ ಪ್ರಕಾಶ್ ಅವ್ರ ಪರ ಮಾತಾಡ್ತಿದ್ರ, ಗ್ರಾಮ ಅಭಿವೃದ್ಧಿ ಆಗಿದೆ. ಹೌದು, ಯಾಕಂದ್ರೆ ನಾವು ಬರುವಾಗ ಲಕ್ಷ್ಮೀಪುರ ಅಂತ ಒಂದು ಗ್ರಾಮದಲ್ಲಿ, ಆ ಗ್ರಾಮದಲ್ಲಿ ತುಂಬಾ ಭೋವಿ ಸಮುದಾಯದವರು, ದಿನಗೂಲಿ ನೌಕರರು, ಅವ್ರಗಳು ಏನಂದ್ರು ಅಂದ್ರೆ ತುಂಬಾ ಆಕ್ರೋಶ, ಯಾರು ಬಂದ್ರು ನಮ್ಮ ಜೀವನ ಬದಲಾಗಲ್ಲ, ನಾವು ಓಟೆ ಹಾಕಲ್ಲ ಅಂತ. ಅಲ್ಲ, ನಾನು ಈ ಮಾತನ್ನ ನಿಮ್ಗಳ ಜೊತೆ ಯಾಕೆ ಚರ್ಚೆ ಮಾಡ್ತಿದ್ದೀನಿ ಅಂದ್ರೆ, ನಿಮ್ ಶಾಸಕರಿಗೆ ತಲುಪಬೇಕು, ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಆ ನಿಟ್ಟಿನಲ್ಲಿ ಏನ್ ಹೇಳ್ತೀರಾ ಸರ್? ಎಲ್ಲಾ ಕಡೆ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಎಲ್ಲ ಅವರು ನಮ್ಮ ಶಾಸಕರದು ಏನಂದ್ರೆ ಎಲ್ಲ ಒಂದೇ ತಟ್ಟಲಾಗಿ ತೂಗ್ತಾರೆ. ಅವರು ನಮ್ಮವರು, ಇವ್ರು ಆ ಜಾತಿ ಈ ಜಾತಿ ಅನ್ನೋ ಅಭಿಮಾನ ಇಟ್ಟಿಲ್ಲ. ಯಾರು ಹೋದ್ರು ಒಂದೇ ತಟ್ಟಲ್ಲಾಕಿ ಒಂದೇ ತರ ತೂಗ್ತಾರೆ. ಆ ತರ ಸಭಾವದರ್ ಅಲ್ವೇ ಅಲ್ಲ ಸರ್. ಏನೋ ಅವರು ಒಬ್ರು ಇಬ್ರು ಆ ತರ ಇದು ಮಾಡ್ಬೋದು ಬಿಟ್ರೆ ಆ ತರ ಇದೇ ಅಲ್ಲ ಸರ್ ನಮ್ಮ ಶಾಸಕರು. ಸರ್, ನೀವು ಉದಾಹರಣೆ ಹೇಳ್ಬೇಕು ಅಂದ್ರೆ ನೋಡಿ ಸರ್, ನಮ್ದು ಎದುರುಗಡೆ ಕಾಣ್ತಾರ ನಮ್ಮ ಕೆರೆ ಅದು. ಐದು ವರ್ಷದ ಪ್ರತಿ ವರ್ಷನೂ ಸಹಿತ ಕೆರೆ ಕೊಡಿ ಬಿದ್ದಿದೆ ನಮ್ದು. ನಾವೆಲ್ಲ ಹಿಂದೆಲ್ಲ ನಾವು ಹೆಚ್ಚು ಕಮ್ಮಿ ನಾವು ಬೋರ್ಗಳಿಗೆ ಹಾಕಿದೀವಿ ಬಂಡವಾಳ ಅಂದ್ರೆ ಹೇಳಬಾರ್ದು, ನಾ 1000 ಅಡಿ ತನಕ ಹೋಗಿದ್ದೀವಿ. ಈಗ 5 ವರ್ಷದಿಂದ ನಮ್ಮಲ್ಲಾಗಿ ಒಬ್ಬರು ಸಹಿತ ಬೋರ್ಗಳನ್ನ ಒರೆಸೇ ಇಲ್ಲ. ಸಮೃದ್ಧಿಯ ಕೆರೆಗಳೆಲ್ಲ ತುಂಬ್ತಾ ಇದ್ದಾವೆ. ಸಮೃದ್ಧಿ ನೀರಾವರಿಗಂತೂ ಭಾಳ ಅತಿ ಇದನ್ನು ಕೊಟ್ಬಿಟ್ಟು ಸುಮಾರು ಇಲ್ಲಿ ಮಧುದ ಕೆರೆ ಅಂತ ಒಂದಿದೆ ಸರ್, ಅದು ತುಂಬ ಸತ್ಯದ ಕೆರೆ. ಹಾಗಾಗಿ ಆ ಕೆರೆಯಿಂದ ನಮ್ಮ ಸಾರ್ವಜನಿಕರು ಎಲ್ಲ ಸುತ್ತಮುತ್ತ ಕಡೂರು ಸುತ್ತಮುತ್ತ ಏನಿದ್ರೆ ಎಲ್ಲರಿಗೂ ಅನುಕೂಲ ಆಗಿದೆ. ಎಮ್ ಎಲ್ ಅವರಂತೂ ತುಂಬ ಆಸಕ್ತಿ ತಗೊಂಡು ಅದನ್ನು ಕೆರೆ ಅಂತೂ ಭಾಳ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ರೋಡ್ ಆಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, ಎಲ್ಲ ಇದನ್ನು ಸಹಿತ ಇಂಪ್ರೂವ್ ಮಾಡ್ತಿದ್ದಾರೆ. ಆಮೇಲೆ ಭದ್ರಾ ಮೇಲ್ದಂಡನೆಗೆ ಅದನ್ನು ಸಹಿತ ಅವ್ರ ಕಾಲದಲ್ಲಿ ತುಂಬ ಎಫೆಕ್ಟ್ ಹಾಕ್ಬಿಟ್ಟು ಮಾಡಿಬಿಟ್ಟು ಅದನ್ನು ಹೋರಾಟ ಮಾಡಿ ಅದನ್ನು ಒಂದು ಹಂತಕ್ಕೆ ಬಂದಿದೆ. ಹಾಗಾಗಿ ಮತ್ತೆ ಬೆಳ್ಳಿ ಸರ್, 2023ಕ್ಕೆ ಮತ್ತೆ ಬೆಳ್ಳಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ ಸರ್, ಮತ್ತೆ ಬೆಳ್ಳಿ. ಓಕೆ, ಥ್ಯಾಂಕ್ ಯು ಸರ್. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.